ಚಿಂತೆ ಮಾಡ್ತಾ ಇದ್ದೀನಿ. ನಮ್ಮ ಜನರಿಗೆ ಹೊಟ್ಟೆ ತುಂಬಬೇಕು, ಉದ್ಯೋಗ ಸಿಗಬೇಕು, ಜನರು ಬದುಕಬೇಕು, ನೆಮ್ಮದಿಯಾಗಿರಬೇಕು. ಈಗ ಹಿಜಾಬ್ ಹಾಕೊಂಡಿರೋ ಮಕ್ಕಳಿಗೆ ಶಾಲೆಗೆ ಸೇರಿಸ್ತಾ ಇಲ್ಲ ಉಡುಪಿಯಲ್ಲಿ, ಮತ್ತೆ ಇದು ರಾಜ್ಯಕ್ಕೆ ಹಾಕ್ತಾ ಇದೆ. ನಿಮ್ಮ ಪಕ್ಷದ ಸ್ಟ್ಯಾಂಡ್ ಏನಾದರೂ? ಒಳ್ಳೆ ಪ್ರಶ್ನೆ ಕೇಳಿದಿರಿ, ಬಹಳ ಸಂತೋಷ, ತಮ್ಮ ಅಭಿನಂದನೆಗಳು. ಈ ವಿಚಾರ, ಒಂದು ಸ್ಕಾರ್ಫ್ ವಿಚಾರ, ಬಹಳ ಇಡೀ ದೇಶಕ್ಕೆ ಒಂದು ದೊಡ್ಡ ಅವಮಾನ ಆಗ್ತಾ ಇದೆ. ಈಗ ನಾನು ನೀವೆಲ್ಲ ಸೇರಿ ಈ ಕರಾವಳಿಯಲ್ಲಿದ್ದೀವಿ. ಈ ಕರಾವಳಿಯಲ್ಲಿ ಒಳ್ಳೊಳ್ಳೆ ಇತಿಹಾಸ ಇದೆ, ಒಳ್ಳೆ ಧಾರ್ಮಿಕ ಕ್ಷೇತ್ರಗಳಿದೆ, ಟೆಂಪಲ್ಸ್ ಇದೆ. ಇಡೀ ಭಾರತದಿಂದ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ಇಲ್ಲಿರುವಂಥ ನಮ್ಮ ದೇವಸ್ಥಾನಗಳಿಗೆ, ನಮ್ಮ ಧರ್ಮಗಳನ್ನು ಉಳಿಸ್ಕೊಳ್ಳಿಕ್ಕೆ, ಆಚರಣೆ ಮಾಡಿಕೊಳ್ಳಿಕ್ಕೆ ನಂಬಿಕೆ ಮೇಲೆ ಇಲ್ಲಿಗೆ ಬರ್ತಾರೆ. ಇಲ್ಲಿ ಬೇಕಾದಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಪೋರ್ಟ್ ಕೂಡ ಇದೆ, ಸಮುದ್ರ ಇಲ್ಲಿದೆ, 100 ಕಿಲೋಮೀಟ್ರ್ ಸಮುದ್ರ ಇವತ್ತು ಇದೆ. ಬರೀ ಒಂದು 45 ಕಿಲೋಮೀಟ್ರ್ ಸಮುದ್ರದಲ್ಲಿ ಗೋವಾ ಯಾವ ರೀತಿ ಡೆವಲಪ್ ಆಗಿದೆ, ಈ ಭಾಗದಲ್ಲಿ ಏನಾಗಿದೆ ಅಂತ ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಇವತ್ತು ಬ್ಯಾಂಕ್ಸ್ನ ನಮ್ಮ ಹಿರಿಯರೆಲ್ಲ, ನಿಮ್ಮ ಹಿರಿಯರು ಇಡೀ ದೇಶಕ್ಕೆ ಬೇಕಾದಂಥ ಬ್ಯಾಂಕ್ಗಳನ್ನು ಈ ಭಾಗದಿಂದ ಕೊಟ್ಟಿದ್ದಾರೆ. ದಿ ಹೈಯೆಸ್ಟ್ ನಂಬರ್ ಆಫ್ ಮ್ಯಾನ್ ಪವರ್, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಬೇರೆ ಬೇರೆ ಸೆಕ್ಷನ್ನಲ್ಲೆಲ್ಲ ಕೂಡ ಇಲ್ಲಿ ತಯಾರು. ಇಡೀ ದೇಶದಲ್ಲಿ ಲೆಕ್ಕ ಹಾಕ್ಕೊಂಡ್ರೆ ಈ ಮಂಗಳೂರಲ್ಲಿ ಉಡುಪಿಲಿರುವಂಥ ಮೆಡಿಕಲ್ ಕಾಲೇಜಸ್ಸು ಇಡೀ ದೇಶದಲ್ಲಿಲ್ಲ. ಅಷ್ಟು ದೊಡ್ಡ ಸಂಖ್ಯೆ ಡಾಕ್ಟರ್ಸ್ನ, ನರ್ಸ್ಗಳನ್ನ, ಥೆರಪಿಸ್ಟ್ನ ಎಲ್ಲರೂ ಕೂಡ ನೀವು ತಯಾರು ಮಾಡ್ತಾ ಇದ್ದೀವಿ. ಒಂದು ಕಡೆ ಎಜುಕೇಷನ್ಗೆ ಭಾಳ ಪವಿತ್ರವಾದಂಥ ಜಾಗ, ಇದೊಂದು ಜ್ಞಾನ ಭೂಮಿ. ಈ ಭೂಮಿಗೆ ಒಂದು ದೊಡ್ಡ ಇಡೀ ಪ್ರಪಂಚದಿಂದ ಬಂದು ವಿದ್ಯಾರ್ಥಿಗಳನ್ನ ಬಂದು ಇಲ್ಲಿ ಸೇರಿಸಿ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಇಡೀ ವಿಶ್ವ ಭಾರತದಲ್ಲಿ ಕರ್ನಾಟಕನ ನೋಡಬೇಕಾದ್ರೆ, ಭಾರತದಲ್ಲಿ ಕರ್ನಾಟಕ ನೋಡಬೇಕಾದ್ರೆ ಕರ್ನಾಟಕದಿಂದ ಭಾರತವನ್ನು ನೋಡ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ, ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ, ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಬೆಂಗಳೂರಿಗೆ ಏರ್ಪೋರ್ಟ್ ಇನಾಗ್ರೇಷನ್ ಬಂದಿದ್ದರು. ಆಗ ಒಂದು ಮಾತು ಹೇಳಿದ್ರು, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಒಂದೇ. ನಾವು ಯಾರನ್ನು ಕೂಡ ಜಾತಿ ಧರ್ಮ ಆಧಾರದಲ್ಲಿ ಬೇರೆ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಶಾಲೆಗೆ ಹೋದಾಗ, ಒಂದು ಕಾಲೇಜ್ಗೆ ಹೋದಾಗ, ವಿದ್ಯಾಭ್ಯಾಸಕ್ಕೆ ಹೋದಾಗ ಯಾರನ್ನು ಕೂಡ ನಾವು ವಿಭಿನ್ನವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವರವ್ರ ಆಚರಣೆ, ಅವ್ರ ವಿಚಾರ, ಒಬ್ಬ ಕುಂಕುಮ ಇಟ್ಕೊಳ್ತಾರೆ, ಒಬ್ಬ ನಾಮ ಹಾಕ್ಕೊಳ್ತಾರೆ, ಒಬ್ಬ ಕಿವಿ ಓಲೆ ಇಟ್ಕೊಳ್ತಾರೆ, ಕೆಲವು ಉಂಗುರ ಹಾಕ್ಕೊಳ್ತಾರೆ, ಒಬ್ಬೊಬ್ಬ ರೀತಿ ಅವರವರು ಅವರವ್ರ ಪದ್ಧತಿಯನ್ನು ಅವರು ಮಾಡ್ಕೊಂಡು ಬಂದಕ್ಕೆ ನಾವು ಯಾರೂ ಕೂಡ ಭೇದ ಭಾವ ಮಾಡುವಂಥ ಸಂದರ್ಭದಲ್ಲಿ ಇಲ್ಲ. ಇದ್ದಂಥ ಅವರವರ ಪದ್ಧತಿಯನ್ನು ನಾವು ಉಳಿಸ್ಕೊಂಡು, ಯಾರೂ ಕೂಡ ಅವರವ್ರ ಧರ್ಮನ ನೀವು ಬಿಟ್ಬಿಟ್ಟು ನೀವು ಬಾಳಿ ಅಂತ ನಾವು ಹೇಳಲಿಕ್ಕೆ ನಾವು ತಯಾರಿಲ್ಲ. ಕಾನೂನಿದೆ, ಅವಕಾಶಗಳಿದೆ, ಪದ್ಧತಿ ಇದೆ, ಅದನ್ನು ಅವ್ರವ್ರು ಉಳಿಸ್ಕೊಂಡು ಅವ್ರು ಆಚರಣೆ ಮಾಡಿಕೊಂಡು ಹೋಗಲೇಬೇಕಾಗಿದೆ. ಇದ್ದದ್ದನ್ನು ಈಗ ಹೊಸದಾಗಿ ಹುಟ್ಟಿಸಾಕಿ ಚುನಾವಣೆಗಳಲ್ಲಿ ಸೋಲ್ತಾ ಇದ್ದೇವೆ, ಬೇರೆ ಬೇರೆ ತೊಂದರೆ ಆಗ್ತಾ ಇದೆ. ನಾವು ಯಾವುದೋ ಒಂದು ನಾರಾಯಣ ಗುರುಗೆ ತೊಂದರೆ ಮಾಡ್ದೋ, ಇನ್ನೊಂದು ತೊಂದರೆ ಮಾಡ್ದೋ, ಹೆಚ್ಚೆ ಆಗೋಯ್ತು ಅಂಥೇಳಿ ಈ ಭೂಮಿಯಿಂದ ಇಡೀ ದೇಶಕ್ಕೆ ಒಂದು ವಿಷ ಬೀಜ ಹುಟ್ಟುವಂಥ ಕೆಲಸಕ್ಕೆ ನಾನಂತೂ ಖಂಡಿಸ್ತೇನೆ. ಸೊ ಅದಕ್ಕೆ ಏನೇ ಮಾಡಿದ್ರು ಕೂಡ ನಾವು ಅದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮುಂದೊಂದಿನದಲ್ಲಿ ನ್ಯಾಯಾಲಯದಲ್ಲಿ ಎಲ್ಲರೂ ಕೂಡ ನ್ಯಾಯ ಸಿಗ್ತದೆ ಅನ್ನೋ ಒಂದು ನಂಬಿಕೆ ನಮಗಿದೆ. ನಮಗೆ ಫಸ್ಟ್ ಇಂಪಾರ್ಟೆಂಟ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ನ ಆ ಯುವಕರಿಗೆ, ವಿದ್ಯಾವಂತರಿಗೆ ನಾವು ಕೊಡಿಸೋ ಒಂದು ಸಾರ್ಟ್ಔಟ್ ಮಾಡುವಂಥದ್ದು, ಉದ್ಯೋಗ ಕೊಡಿಸುವಂಥದ್ದು, ಅವರಿಗೆ ಮಾನಸಿಕವಾಗಿ ನೆಮ್ಮದಿಯ ಜೀವನವನ್ನು ನಡೆಸುವಂಥದ್ದು. ಈಗ ನೋಡಿ, ಈಗ ನಿಮ್ಮ ಕರಾವಳಿ ಪ್ರದೇಶದ ಎಲ್ಲ ಜನ ಸೌತ್ ಈಸ್ಟ್ ಹೋಗ್ತಾ ಇದ್ದಾರೆ. ಇದಕ್ಕೆ ಸೌತ್ ಈಸ್ಟ್, ಅರೆ ದುಬಾಯಿ, ಮಿಡ್ಲ್ ಈಸ್ಟ್ಗೆಲ್ಲ ಹೋಗ್ತಾ ಇದ್ದಾರೆ, ಮುಂಬೈಗೆ ಹೋಗ್ತಾ ಇದ್ದಾರೆ, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಅದನ್ನು ತಡೆದು ಇಲ್ಲೇ ಅವರಿಗೆ ಉದ್ಯೋಗವನ್ನು ಕೊಟ್ಟು ಇದೊಂದು ಒಳ್ಳೆ ಸಂಪತ್ತಾದಂಥ ಒಂದು ಇಡೀ ರಾಜ್ಯಕ್ಕೆ ಈ ಭಾಗ ಒಳ್ಳೆ ದೊಡ್ಡ ಸಂಸ್ಕೃತಿ ಇರುವಂಥ ಒಂದು ನಾಡಿದು. ಇದನ್ನು ಉಳಿಸ್ಕೊಂಡು, ಇದನ್ನು ಕಾಪಾಡಿಕೊಂಡು, ಇದನ್ನು ಬೆಳೆಸಬೇಕು ಅನ್ನೋದು ನಮ್ಮೆಲ್ಲ ನಮ್ಮ ಪಕ್ಷದ ಒಂದು ಆಸೆ. ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ನಾವು ಇವರ ಭಾವನೆನ ಯಾವತ್ತೂ ಕೂಡ ನಾವು ಕೆಡಿಸಬಾರ್ದು ಅನ್ನೋದು ನಮ್ಮ
ಚಿಂತನೆ ಅದರಲ್ಲಿ ನಾವು ತೊಡಗಿದ್ದೇವೆ. ಸುನೀಲ್ ಕುಮಾರ್ ಅವರು ಮೊನ್ನೆ ಬಂದು ಹೇಳಿದ್ದಾರೆ ಇದು ಹಿಂದೂ ರಾಷ್ಟ್ರ ಅಂತ ನಾವು ತಿಳ್ಕೊಂಡಿದ್ದೇವೆ. ಇಲ್ಲಿ ತಾಲಿಬಾನೈಸೇಷನ್ ಆಗಲಿ ಅಫ್ಘಾನಿಸ್ತಾನ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಮತ್ತೆ ಅದಕ್ಕೆ ಪೂರಕವಾಗಿ ಸುನೀಲ್ ಕುಮಾರ್ ಹೇಳಿದ್ದು ಈ ಹಿಜಾಬ್ ಹಿಂದಿನ ಈ ಹಿಡನ್ ಅಜೆಂಡಾ ಅದನ್ನು ಬಗ್ಗುಬಡಿಸಿದ್ದಾರೆ.